ನಮಸ್ಕಾರ ಕರ್ನಾಟಕ. ಇಲ್ಲಿ ನೋಡಿ, ಇದು ಮಹಾನವಮಿ ದಿಬ್ಬ. ಇದು ನೋಡಿ ಡೋರ್ಗಳು, ಏಕಶಿಲಾ ಬಾಗಿಲು, ಏಕಶಿಲಾ. ನಮ್ಮ ಹುಡುಗ ಹೋಗ್ತಾ ನೋಡ್ರಿ ಎಷ್ಟು ದೊಡ್ಡದಾಗಿದೆ. ನಮ್ಮ ಹುಡುಗ ಏನಾಗ್ತಾ ಇಲ್ಲ, ನಾನು ಏನಾಗ್ತಾ ಇಲ್ಲ. ಏಕಶಿಲಾ ಬಾಗಿಲುಗಳು ರೀ, ಕಲ್ಲಿನ ಬಾಗಿಲುಗಳು. ಈ ವಿಜಯನಗರ ಸಾಮ್ರಾಜ್ಯ ಏನಿತ್ತಲ್ಲ, ಸ್ವಂತ ಎಲ್ಲ ತನ್ನ ಅರಮನೆಯನ್ನೆಲ್ಲ ಗಂಧದ ಮರದಿಂದಲೇ ಮಾಡಿದರು. ಆದರೆ ಸಂಪೂರ್ಣ ಅರಮನೆ ಏನಿದೆಯಲ್ಲ ಗಂಧದ ಮರದಿಂದ ಇತ್ತು. ಅದಕ್ಕೋಸ್ಕರ ಇಲ್ಲಿ ಅರಮನೆ ಕಾಣ್ತಾ ಇಲ್ಲ. ಅಂದರೆ ಆದಿಲ್ ಶಾಹಿಗಳೆಲ್ಲ ಸುಟ್ಟು ಹಾಕಿ ಅದನ್ನು ಧ್ವಂಸ ಮಾಡವ್ರೆ. ಈಗ ನಾವು ನೆಕ್ಸ್ಟ್ ಹೋಗೋದೇ ಮಹಾನವಮಿ ದಿಬ್ಬ. ಇದು ಎಂಟ್ರೆನ್ಸು. ಎಂಟ್ರೆನ್ಸಲ್ಲಿ ಆನೆ ವೆಲ್ಕಮ್ ಮಾಡುತ್ತೆ, ಮತ್ತು ಇಲ್ಲಿ ಒಬ್ಬ ಮಹಿಳೆ ಮತ್ತು ಒಂದು ಶಿಲೆ, ಒಬ್ಬ ಚಿತ್ರ. ಯಾಕೆ ಸರ್ ಬ್ಲಾಗ್ ನಿಮ್ಮದು? ಮತ್ತು ಈ ಒಂದು ಪ್ಲೇಸಲ್ಲಿ ಕೂಡ ನೋಡ್ಬೋದು ಯಾವ ಥರ ಡಿಸೈನ್ ಇದೆ. ಮಹಾನವಮಿ ದಿಬ್ಬ ಅದ್ಭುತವಾದಂತಹ ಸ್ಥಳ. ಇಲ್ಲೆಲ್ಲ ಅವಶೇಷಗಳು ನೋಡಿ, ಇದು ನೋಡಿದರೆ ಹಂಗೆ ಕಣ್ಣು ಒಂಥರ ಮನಸ್ಸು ಇದಾಗುತ್ತೆ. ಎಲ್ಲ ಪುಡಿ 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 ಪುಡಿಯಾಗಿ ನುಚ್ಚು ನೂರಾಗಿ ಬಿದ್ದುಬಿಟ್ಟಿದ್ದಾವೆ. ಇದೇ ಮಹಾನವಮಿ ದಿಬ್ಬ. ಇಲ್ಲಿ ರಂಗ ಮಂದಿರ ಹೆಂಗೆ ಅಥವಾ ತನ್ನ ಸ್ಟೇಜ್ ಒಂದು ಪ್ಲೇಸ್, ಇದ್ರ ಮೇಲೆ ಎಲ್ಲ ಆ ಥರ ಎಲ್ಲ ನಡೀತಿದ್ದಂತೆ. ಮತ್ತು ಇವೆಲ್ಲ ಇನ್ನೂ ಮುಂದೆ ಎಲ್ಲ ತೋರಿಸ್ತೀನಿ ನಾನು ಯಾವ ಥರ ಇದೆ. ಅಲ್ಲಿ ಅಂಡರ್ಗ್ರೌಂಡಲ್ಲಿ ಕೂಡ ಒಂದು ಪ್ಲೇಸ್ ಇದೆ. ಇದೆಲ್ಲ ಬರೀ ಮಟ್ಟ ಯಾಕೆ ಹಿಂಗಿದೆ, ಗಂಧದ ಮರದಿಂದಲೇ ಮಾಡವ್ರೆ ಅದಕ್ಕೂ. ಹಾಂ, ಮಹಾನವಮಿ ದಿಬ್ಬ ನೋಡ್ರಿ. ಮತ್ತು ಮೇಲೆ ಏರೋಣ, ಹೆಂಗೆ ಕಾಣಿಸುತ್ತೆ ಮೇಲಿಂದ ವ್ಯೂ ನೋಡೋಣ. ಮತ್ತು ಇಲ್ಲಿ ನೋಡಿ, ಜಸ್ಟ್ ಒಂದು ಕೈಯಷ್ಟೇ ದೊಡ್ಡದಾಗಿದೆ, ಜಾಸ್ತಿ ಏನಿಲ್ಲ, ಒಂದು ಕೈಯಷ್ಟೇ. ಅದರಲ್ಲಿ ವರ್ಕ್ ನೋಡಿ ಯಾವ ಥರ ಇದೆ. ಮತ್ತು ಇಲ್ಲಿ ನೋಡ್ರಿ, ನಾಲ್ಕು ಫಿಂಗರು, ಮೂರು ಫಿಂಗರ್ ಅಷ್ಟೇ ದೊಡ್ಡದಾಗಿದೆ. ಅತಿ ಸೂಕ್ಷ್ಮ ಕೆತ್ತನೆಗಳು ಇದ್ದಾವೆ. ಇಲ್ಲೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ವರ್ಕು ಅದ್ಭುತ. ಮತ್ತಷ್ಟು ಮಗದಷ್ಟು ಅಂದಂಗೆ ನೋಡ್ದಂಗಿಲ್ಲ, ಒಂದೇ ಫಿಂಗರ್ ರೀ, ಒಂದು ಫಿಂಗರು ನೋಡ್ರಿ, ಒಂದು ಫಿಂಗರ್ ಅಷ್ಟೇ ಇದೆ ಡ್ರಾಯಿಂಗು. ಇಷ್ಟು ಸೂಕ್ಷ್ಮ ಕೆತ್ತನೆ ಕಲ್ಲಲ್ಲಿ, ಮಷೀನ್ ಇರಲಾರ್ದಂಗೆ ವಿತೌಟ್ ಮಷೀನ್ ಇಂದ ತೆಗೆದವ್ರೆ. ಇಲ್ಲಿ ಮೂಲೆಯಲ್ಲಿ ಸಿಂಹ ನೋಡ್ರಿ, ನಾವು ದೊಡ್ಡ ದೊಡ್ಡದಾಗಿ ನೋಡಿದ್ದೀವಿ. ಇಷ್ಟೇ ಒಂದು 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 ಇಂಚ್, ಒಂದು ಇಂಚ್ ಮೂಲೆಯಲ್ಲಿ. ಏನು ಡ್ರಾಯಿಂಗ್ ರೀ ಇದು ನೋಡಿ, ಮೇಲೆಯಿಂದ ದೀವಿದು. ಇಲ್ಲಿ ಮೇಲೆ ಎಲ್ಲ ಏನಾದರೂ ಕಂಬಗಳಿದ್ದು ಏನಾದರೂ ಮಂಟಪ ಥರ ಇತ್ತೇನೋ, ಆದರೆ ಇದ್ದ ಸಾರಿದ್ರಲ್ಲ ಎಲ್ಲ ನುಚ್ಚು ನೂರು ಮಾಡಿಬಿಟ್ಟವ್ರೆ. ಈಗ ಹಂಪಿಯ ನೋಡೋದು ಜಸ್ಟ್ ಇಷ್ಟೇ, ಎಲ್ಲ ನೆಲ ಸಮ ಏನೂ ಇಲ್ಲ. ಮತ್ತು ಅಲ್ಲಿ ಅಲ್ಲಿಗೆ ಹೋಗೋಡಿ ನೋಡೋಣ. ಮತ್ತು ಅಲ್ಲಿ ಅಂಡರ್ಗ್ರೌಂಡ್ ಇದೆ, ಅಲ್ಲಿನೂ ಹೋಗೋಣ. ನೆಕ್ಸ್ಟ್ ವಿಡಿಯೋನಲ್ಲಿ ಆನೆ ಮತ್ತು ಒಂಟೆ ಸಾಲ, ಅಲ್ಲಿನೂ ಹೋಗೋಣ. ಇಲ್ಲಿ ಇನ್ನೊಂದೇನೆಂದರೆ ಈ ಸ್ಟೆಪ್ಗಳು ಇಂದ ಕೆಳಗಿಳಿಬೋದು, ಕೆಳಗೆ ಹಿಂಗೆ ಇಳಿದು ಹೋಗಿ ಇದು ಇದೇ ಡೋರು ಈ ಕಡೆ ಬರುತ್ತೆ ಅಷ್ಟೇ, ಇದೆಲ್ಲ ಈ ಕಡೆ ಹೊರಗಡೆ ಬರೋದು. ಇದು ಎಷ್ಟಾಗಿದೆ ಇವೆಲ್ಲ ಈ ವ್ಯೂ. ನಮ್ಮ ಹುಡುಗ ಹುಷೀರಂತ ಬರೋ ತಹಸೀಲ್, ಮತ್ತು ಹುಷೀರಂತ ನಮ್ಮ ಮಕ್ಕಳು, ತಮ್ಮರು ನಮ್ಮ ಕಾಕಿನ ಮಕ್ಕಳು.
ಇವರು ನಾವು ಸೇರಿ ಬಂದೀವಿ. ಮತ್ತು ಇಲ್ಲಿ ನೋಡಿ ಇನ್ನೊಂದು ಮೀನ್ಸ್ ಡೋರ್ ಇತ್ತು, ಇಲ್ಲಿ ಡೋರ್ ದೊಡ್ಡದಾಗಿ ಡೋರ್ ಓಪನ್ ಮತ್ತು ಕ್ಲೋಸ್ ಮಾಡಲಿಕ್ಕೆ ಡೋರ್ ಇತ್ತು ಅಂತ. ಮತ್ತು ಇಲ್ಲಿ ಗಡ್ಡ ಬಿಟ್ಕೊಂಡಿರೋ ತಾತ ಕುದುರೆಗಳನ್ನ ಇಟ್ಕೊಂಡವನೆ. ಮತ್ತು ಈ ಮಹಾನವಿ ದಿಬ್ಬದ ಕೆಳಗಡೆ ಈ ಥರ ಇದೆ, ಇಷ್ಟೇ ಬಿಟ್ಟಿದ್ದಿಲ್ಲ, ಇಲ್ಲೇನಾದರೂ ಇರುತ್ತೆ. ಯಾವಾಗಲೂ ಅವರು ಸಂಪೂರ್ಣ ಕೆಲಸ ಮಾಡೇ ಬಿಡೋದು, ವಿಜಯನಗರದವರು ಹಿಂಗೆಲ್ಲ ಅರ್ಧಂಬರ್ಧ ಬಿಡೋರಲ್ಲ, ಎಲ್ಲ ಧ್ವಂಸ ಮಾಡಿದಾರಲ್ಲ. ಇಲ್ಲಿನ ಸಣ್ಣ ಚಿಕ್ಕ ಚಿಕ್ಕದಾಗಿ ಮಂಟಪ ಇತ್ತು ಅಥವಾ ಏನಿದು, ಹಾಂ ಆ ಕಾಲದ ಇದನ್ನು ಧ್ವಂಸ ಮಾಡಿರೋರೇ ಬಲ್ಲರು. ಇಲ್ಲಿ ನೋಡಿ ಮತ್ತೆ ಆ ಒಂದು ಮುಂದೆ ಏನು ತೆಗ್ಗಿದೆ ಅಲ್ಲ, ಅದಕ್ಕೆ ನೀರು ಹಿಂಗೆ ಬಂದು ಪೈಪ್ ಲೈನ್ ನೋಡ್ರಿ ಎಷ್ಟು ನೀಟಾಗಿದೆ. ಇದರೊಳಗಿಂದ ಮತ್ತೆ ಹಿಂಗೋಗಿ ಯಾವ ಏನ್ರಿ ಇದು. ಹಾ ವಿಜಯನಗರ, ಅದ್ಭುತವಾದಂತಹ ನಗರ ವಿಜಯನಗರ ಸಾಮ್ರಾಜ್ಯ. ಈಗಿನ ವಿಜಯನಗರ ಅಲ್ಲ, ಮೊದಲಿನ ವಿಜಯನಗರ ಸಾಮ್ರಾಜ್ಯ ನೋಡ್ರಿ. ಪ್ರತಿಯೊಂದು ಇಂಚಿಂಚಿಗೂ ಕಲೆ, ಇಂಚಿಂಚಿಗೂ ಕಲೆ. ಒಟ್ಟು ಇಲ್ಲೆಲ್ಲ ಏನಿತ್ತು ಏನಿಲ್ವೋ ದೇವರೇ ಬಲ್ಲ, ಎಲ್ಲ ಅಂಡರ್ಗ್ರೌಂಡಲ್ಲೇ. ಇಲ್ಲೊಂದು ಸ್ವಲ್ಪ ತೆಗ್ಗು, ಅಲ್ಲೊಂದು ಸ್ವಲ್ಪ ತೆಗ್ಗು. ಮತ್ತೆ ಇಲ್ಲೆಲ್ಲ ನೋಡ್ರಿ, ಅಂದರೆ ಇಲ್ಲೆಲ್ಲ ಏನಿತ್ತೋ ಏನಿಲ್ಲೋ ಹಂಗೆ. ಮತ್ತು ಇಲ್ಲೊಂದು ಸ್ವಲ್ಪ ತೆಗ್ಗು, ಯಾಕೆ ಹಿಂಗೆ ತೆಗ್ಗು ತೆಗ್ಗು ಇದಾವೆ ಗೊತ್ತಿಲ್ಲ. ಇಲ್ಲೊಂದು ಸಣ್ಣದು ಅಂಡರ್ಗ್ರೌಂಡ್ ಇದೆ, ನೀವು ನೋಡೋಣ ಬನ್ನಿ. ನಾವೇನು ಈ ಪ್ಲೇಸ್ ನೋಡ್ತಿದ್ದೀವಲ್ಲ, ಇದು ಅರಮನೆ, ಅರಮನೆ ಅಂತೆ. ಅರಮನೆಯಲ್ಲಿ ನೋಡಿರಿ ಅಂಡರ್ಗ್ರೌಂಡ್ ಇಲ್ಲಿ ಬರ್ತಿದ್ದ, ಇದಕ್ಕೆ ಹೋಗೋಣ ಬರ್ರಿ. ಡೋರ್ ಇದೆ ಈ ಅಂಡರ್ಗ್ರೌಂಡಲ್ಲಿ, ಈ ಅರಮನೆಯಲ್ಲಿ ಏನೆಲ್ಲ ಇತ್ತು. ಇಲ್ಲಿ ಎಲ್ಲ ಸುಟ್ಟು ಕರ್ಕಲಾಗಿ, ಅಲ್ಲಿ ನೋಡಿರಿ ಸ್ಟೆಪ್ ಇದಾವೆ ನೋಡಿರಿ ಮೇಲೆ, ಅಂದರೆ ಮಹಡಿನೂ ಇತ್ತು ಅನ್ನೋ ಲೆಕ್ಕದಾಗೆ ಎಲ್ಲ ಧ್ವಂಸ ಆಗಿಬಿಟ್ಟಿದೆ. ಇದು ಅಂಡರ್ಗ್ರೌಂಡ್, ಒಳಗಡೆ ಹೋಗೋದು. ಬ್ಲ್ಯಾಕ್ ಸ್ಟೋನ್ ಯೂಸ್ ಮಾಡಿದ್ದಾರೆ. ಕತ್ಲಿದೆ, ನಮ್ಮದು ಇನ್ನೊಂದು ಟಾರ್ಚ್ ಇದೆ ಹಾಕೋಣ. ಸ್ಟೇಟ್ ಹೋಗ್ತಾ ಇದ್ದೀವಿ ಈಗ ನಾವು, ಸ್ಟೇಟಿಂದ ಮತ್ತೆ ನಾವು ಲೆಫ್ಟಿಗೆ ಟರ್ನ್ ಆಗಬೇಕು. ಲೆಫ್ಟಿಗೆ ಟರ್ನ್ ಆದರೆ ಇಲ್ಲಿ ಸ್ವಲ್ಪ ಸ್ಟಾಪ್ ಆದರೆ ಮಿಡಲ್ ಏನೋ ರೂಮ್ ಇದು, ಹಿಂಗೂ ಹೋಗ್ಬೋದು ಹಿಂಗೂ ಹೋಗ್ಬೋದು. ಅದೇ ರೂಮಿಗೆ ಹೋಗ್ತೀವಿ, ಹಿಂಗೆ ಹೋದ್ರೂ ಅದೇ ರೂಮಿಗೆ ಹೋಗ್ತೀವಿ. ನಾವು ಹಿಂಗೆ ಹೋಗೋಣ ಯಾಕಂದರೆ ಕತ್ಲಿದೆ ಅಲ್ವಾ. ನಾವೀಗ ಸ್ಟೇಟ್ ಬಂದ್ವಿ, ಮತ್ತೆ ನಾವು ರೈಟಿಗೆ ಟರ್ನ್ ಆಗಬೇಕು. ರೈಟಿಗೆ ಟರ್ನ್ ಆದರೆ ಈಗ ನಾವು ಉಪ್ಪನಾಗಿ ಹೋಗ್ಬೋದು. ಆ ಕಡೆ ಏನು ರೂಮ್ ಬಂದಲ್ಲ ಅದು. ಹಿಂಗೆ ಬಂದು ಇಲ್ಲೆಲ್ಲ ಫ್ಲಾಟ್ ಮೇಲೆ ಮಿಡಲು ನಾಲ್ಕು ಕಂಬ ಇದ್ವೇನು. ಇಲ್ಲಿ ನಾವು ಈ ಥರ ಎಲ್ಲ, ಇದು ಏನು ಗುಪ್ತವಾದಂತಹ ರೂಮ್ ಇದು, ಗುಪ್ತವಾಗಿ ಇಲ್ಲೆಲ್ಲ ಏನು ಮಾತಾಡ್ತಿದ್ರು, ಚಿನ್ನಾಭರಣಗಳು ಏನಾದರೂ ಇಡ್ತಿದ್ರು ಅದು ಗೊತ್ತಿಲ್ಲ. ನಾವು ಮೇಲಿದ್ದು ಅಲ್ಲಿಂದ ನಾವು ನೋಡಿದ್ದು ಅಲ್ಲಿ ಕಾಣ್ತಾ ಇದೆ ಅಂತ ಇಲ್ಲಿ ನಿಂತ್ಕೊಂಡು ನೋಡಿದ್ವಿ. ಮತ್ತು ನಾವು ಈಗ ಇದೇ ದಾರಿಯಿಂದ ನಾವು ಬಂದಿದ್ದು ಹಿಂಗೆ, ಮತ್ತು ನಾವು ಹಿಂಗೆ ಹೋಗೋಣ. ಹಿಂಗೆ ಹೋಗ್ಬಿಟ್ಟು ನಾವು ಅಲ್ಲಿ ಮುಂದೆ ನಿಮಗೆ ಇದು ಕಾಣ್ತಿರ್ಬೋದು, ಅದೇ ಈ ಕಡೆ ಹೋದರೆ ಮೇಲೆ ಅಪ್ ಏರ್ಬೋದು. ಒಂದ್ಸರಿ ಹಂಪಿಗೆ ಇದು ನಾವು ಹಿಂಗೆ ಹೋಗಿದ್ದು, ಒಂದ್ಸರಿ ಹಂಪಿಗೆ ಭೇಟಿಯಾಗಿ. ಎಲ್ಲ ಬ್ಲ್ಯಾಕ್ ಸ್ಟೋನಿಂದನೇ ಮಾಡೋರೆ, ಸ್ವಲ್ಪ ಸ್ಟ್ರಾಂಗ್ ಇರಲಿ ಅಂತ. ಸ್ವಲ್ಪ ಒಳಗಡೆ ಹೀಟ್ ಇದೆ. ಓಕೆ ಥ್ಯಾಂಕ್ ಯು, ನೋಡಿದ್ರಲ್ಲ ವೀಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಹಸ್ಯ ಕೋಣೆ ಅಂತ ಇದು. ಓಕೆ ಓಕೆ ಥ್ಯಾಂಕ್ ಯು, ಬಾಯ್. ಮತ್ತು ಇಲ್ಲಿ ನೋಡಿ ಈ ಕಾಂಪೌಂಡಿನ ಗೋಡೆಯ ದಪ್ಪ ಎಷ್ಟಿದೆ ಅಂದರೆ, ಈ ಕಡೆ
ಎಂಡು, ಈ ಕಡೆ ಎಂಡು, ಮಿಡಲಲ್ಲಿ ನಾಲ್ಕು ಜನ ಸ್ಟ್ರೇಟಾಗಿ ನಿಂದಿರ್ಬೋದು. ಅಷ್ಟು ದೊಡ್ಡ ಒಂದು ಗೋಡೆ ಕಾಂಪೌಂಡ್. ಇದು ಮೋಸ್ಟ್ಲಿ ಅರಮನೆಯ ಪ್ಲೇಸ್ ಆಗಿರ್ಬೋದು. ಮತ್ತು ಇಲ್ಲೆಲ್ಲ ಧ್ವಂಸಾಗ್ಬಿಟ್ಟಿದೆ. ಮತ್ತು ರಾಣಿಯ ಜೋಕಾಲಿ ಏನು ಆಡ್ತಿದ್ರಲ್ಲ, ರಾಣಿಯ ಜೋಕಾಲಿ ಆಡುವಂಥದ್ದು ಅಲ್ಲಿದೆ, ಅಲ್ಲಿ ತೋರಿಸ್ತಿದೆ. ಅದಕ್ಕಿಂತ ಸ್ವಲ್ಪ ಮುಂಚೆ ಇಲ್ಲೇನು, ಇಲ್ಲಿ ಯಾಕೆ ಹಿಂಗಿದೆ ಗೊತ್ತಿಲ್ಲ. ಇದು ಸ್ತಂಭಗಳು ಹಿಂಗಿದ್ದಾವೆ, ಮಿಡಲ್ ಹಿಂಗಿದೆ, ಮತ್ತು ಇದಕ್ಕೂ ಡ್ರಾಯಿಂಗ್ ಇದ್ದಾವೆ, ಅಲ್ಲಿ ಇದಕ್ಕೂ ಇದ್ದಾವೆ, ಮತ್ತು ಇದಕ್ಕೂ ಇದ್ದಾವೆ, ಲೈಟಾಗಿ ಕಾಣಿಸ್ತಿದ್ದಾವೆ. ಇದನ್ನು ನಾವು ನೋಡ್ಬೋದು. ಇದು ಏನಂತ ಅಂದರೆ ಸಭಾಂಗಣ, ರಾಜರ ಸಭಾಂಗಣ ನೋಡ್ರಿ, ರಾಜರ ಸಭಾಂಗಣ ಇದು. ಇಲ್ಲೇ ಬಂದವರು ಎಲ್ಲ ಒಳ್ಳೆ ಕೆಟ್ಟ ಮಾತುಗಳನ್ನ ಆಡ್ತಿದ್ರು. ಇಂಗ್ಲೀಷ್, ಕನ್ನಡ, ಹಿಂದಿ ಮೂರು ಭಾಷೆಯಲ್ಲಿ ಇದೆ. ಮತ್ತು ಇಲ್ಲಿ ಅಜರರಾಮರ ದೇವಸ್ಥಾನ ಇದೆ. ಮತ್ತು ಆಮೇಲೆ ನೆಲಮಾಳಿಗೆ ಅಂತೂ ಈಗ ನೋಡಿದ್ವಿ. ರಾಜ ಪ್ರಾಂಗಣ ಒಂದು ಇದೆ. ಓಕೆ, ಥ್ಯಾಂಕ್ ಯು. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಒಂದೇ ತಡ್ರಿ, ರಾಣಿ ಜೋಕಾಲಿ ಆಡೋದು ಒಂದು ಸ್ವಲ್ಪ ಐತೆ. ರಾಣಿ ಜೋಕಾಲಿ ಆಡ್ತಿದ್ಲಲ್ಲ, ಅದೊಂದು ಇದು. ಇದೇ ನೋಡಿ, ರಾಣಿ ಜೋಕಾಲಿ ಆಡ್ತಿದ್ಲು. ಇದು ನಾವು ಮೂರನೇ ಸರಿ ಆಯ್ತು ನೋಡೋದು ಇದು ಅಲ್ವಾ, ನೈಸ್ ಆಗಿರೋ. ಅಲ್ಲಿನೂ ನೋಡಿದ್ವಿ, ಎಲ್ಲಿ ಯಾವುದದು, ಯಾವ ದೇವಾಲಯ, ಎಸ್ ಮೌಲ್ಯವಂತ ರಘುನಾಥ ದೇವಾಲಯ, ಆ ದೇವಾಲಯದಲ್ಲಿ ಇದೇ ಥರ ನಾವು ನೋಡಿದ್ವಿ. ಇದು ಅರ್ಧ ಹೋಗಿದೆ, ಇನ್ನೂ ಸ್ವಲ್ಪ ಅರ್ಧ ಇದೆ, ಮತ್ತು ಇದು ಸಂಪೂರ್ಣವಾಗಿದೆ. ಬಟ್ ಏನಂತ ನನಗೆ ಅರ್ಥ ಆಗಲಿಲ್ಲ. ಆದರೆ ಜೋಕಾಲಿ ಮಾತ್ರ ರಾಣಿಯ ಜೋಕಾಲಿ ಆಡೋಂತಹ ಸ್ಥಳ ಇದು. ಓಕೆ, ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.